कसवापेट पोलीस स्टेशन दक्षिण संचारी पोलीस स्टेशन अल्लावर्ण पोलीस स्टेशन शस्त्रास्त्र मीसल पड़े आड़ कचेरी धारवाड़ जिला शस्त्रास्त्र मीसल पड़े पोलीस गृह 2020 36 वस्ती गृह सी आर एर संख्य डाक केनल धारवाड़ जिला शस्त्रास्त्र मीसल पड़े 4 संख्य डाक केनल ಹೀಗೆ ಸುಮಾರು 20 ಕೋಟಿ 74 ಲಕ್ಷ ರೂಪಾಯಿ ಅಷ್ಟು ಅನುದಾನವನ್ನ ಕೊಟ್ಟಿರುವಂತ ಕಾಮಗಾರಿಗಳಿಗೆ ಇವತ್ತು ಶಂಕುಸ್ಥಾಪನೆಯನ್ನು ಹಾಕ್ತಾ ಇದೆ ಪೊಲೀಸ್ ಅಪರಾಧ ಪ್ರಕರಣಗಳ ತ್ವರಿತ ಪತ್ತೆ ಮತ್ತು ತನಿಖೆ ವೇಗ ಹೆಚ್ಚಿಸಲು ರಾಜ್ಯದ ಕಲಬುರಗಿ ಹುಬ್ಬಳ್ಳಿ ಧಾರವಾಡ ಮೈಸೂರು ಹಾಗೂ ಇತರ ಪ್ರಮುಖ ನಗರಗಳಲ್ಲಿ ಒಟ್ಟು 6 ವಿಧಿ ವಿಜ್ಞಾನ ಪ್ರಯೋಗಾಲಯಗಳನ್ನು ಸ್ಥಾಪಿಸಲಾಗುವುದು ಈ ಕುರಿತು ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರೊಂದಿಗೆ ಚರ್ಚಿಸಲಾಗಿದೆ ಆಫೀಸರ್ ಆನ್ ಕ್ರೈಮ್ ಸ್ಕ್ರೀನ್ ಅಧಿಕಾರಿಗಳನ್ನು ನೇಮಿಸಿಕೊಂಡು ಅವರಿಗೆ ಉನ್ನತ ಮಟ್ಟದ ಎಫ್ಎಸ್ಎಲ್ ತರಬೇತಿ ನೀಡಿ ಅಪರಾಧ ಕೃತ್ಯಗಳ ಸಾಕ್ಷ್ಯಾಧಾರ ನಾಶಕ್ಕೆ ಅವಕಾಶವಿಲ್ಲದೆ ಮಹಜರು ನಡೆಸಿ ಪ್ರಯೋಗಾಲಯಕ್ಕೆ ಕಳಿಸುವ ಕ್ರಮಗಳ ಸ್ಪಷ್ಟ ತಿಳುವಳಿಕೆ ನೀಡಲಾಗುವುದು ಪುಣೆಯ ಕಡಕ್ ವಾಸನದಲ್ಲಿರುವ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ತರಬೇತಿ ಕೇಂದ್ರದ ಮಾದರಿಯಲ್ಲಿ ರಾಜ್ಯದ ಮಧ್ಯಮ ಹಂತದ ಪೊಲೀಸ್ ಅಧಿಕಾರಿಗಳ ತರಬೇತಿಗಾಗಿ ಪ್ರತ್ಯೇಕ ಕೇಂದ್ರ ಸ್ಥಾಪಿಸಲಾಗುವುದು ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದರು ಇದರ ವಿವರಗಳನ್ನು ನಮ್ಮ ಗೃಹ ಸಚಿವರು ಈಗಾಗಲೇ ಕೊಟ್ಟಿದ್ದಾರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಬೆಳೆಯುತ್ತಿರುವಂತ ಒಂದು ನಗರ ಹಾಗೆ ನಗರ ಬೆಳಿತಿದೆ ಹಾಗೆ ಬಡಾವಣೆಗಳು ಬೆಳೆದಂತೆ ಪೊಲೀಸ್ ಸ್ಟೇಷನ್ಗಳ ಅವಶ್ಯಕತೆ ಹೆಚ್ಚಾಗ್ತದೆ ಯಾಕಂದ್ರೆ ಪೊಲೀಸ್ ನ್ಯಾಷನಲ್ ಪೊಲೀಸ್ ಕಮಿಷನ್ನ ರೆಕಮೆಂಡೇಷನ್ಸ್ ಏನಿದೆ ಅದರ ಆಧಾರದ ಮೇಲೆನೆ ಇವತ್ತು ನಾವು ಪೊಲೀಸ್ ಸ್ಟೇಷನ್ಗಳ ಮಾಡಬೇಕು ಇದು ಈ ಕಸಬಾ ಪೊಲೀಸ್ ಸ್ಟೇಷನ್ ಆಗಿ ಬಹಳ ವರ್ಷ ಆದರೂ ಕೂಡ ಮೂಲಭೂತ ಸೌಕರ್ಯ ಇರಲಿಲ್ಲ ಮತ್ತು ಇಲ್ಲಿಯ ಜನಸಂಖ್ಯೆಯ ಡೆನ್ಸಿಟಿ ಜನಸಂದಣಿಯ ಒಂದು ಒಟ್ಟು ಸಣ್ಣ ಪ್ರದೇಶದಲ್ಲಿರುವಂಥ ದೊಡ್ಡ ಜನಸಂದಣಿ ಅದು ಬಹಳ ಇರುವುದರಿಂದ ಇಲ್ಲಿಯ ವ್ಯವಸ್ಥೆಗಳನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಬೇಕು ಅನ್ನುವಂಥದ್ದು ನಮ್ಮ ಮನವರಿಕೆಯಾಗಿತ್ತು ನಾನು ಗೃಹ ಸಚಿವನಾದ ತಕ್ಷಣವೇ ಹುಬ್ಬಳ್ಳಿ ಧಾರವಾಡದ ಪೊಲೀಸ್ ಇನ್ಫ್ರಾಸ್ಟ್ರಕ್ಚರ್ಗೆ ಏನು ಬೇಕು ಅನ್ನೋದನ್ನು ಚಿಂತನೆ ನಾನು ಮಾಡಿದೆ ಆ ಸಂದರ್ಭದಲ್ಲಿ ಕಸಬಾ ಪೊಲೀಸ್ ಸ್ಟೇಷನ್ನು ಮತ್ತು ಬೆಂಡಿಗಿರಿ ಪೊಲೀಸ್ ಸ್ಟೇಷನ್ನು ಸಂಚಾರಿ ಪೊಲೀಸ್ ಸ್ಟೇಷನ್ಗೆ ತಕ್ಷಣ ಸಂಚಾರಿ ಪೊಲೀಸ್ ಸ್ಟೇಷನ್ಗೆ ಸರಿಯಾದ ಕಟ್ಟಡ ಇಲ್ಲದಿರುವುದು ಅದಲ್ಲದೆ ವಿದ್ಯಾನಗರ ಪೊಲೀಸ್ ಸ್ಟೇಷನ್ನು ತಂದೇ ಆದಂತಹ ಸ್ವಂತ ಕಟ್ಟಡ ಮತ್ತು ವಿದ್ಯಾಗಿರಿ ಇವು ಕೂಡ ಒಂದು ಒಳ್ಳೆಯ ಪೊಲೀಸ್ ಸ್ಟೇಷನ್ ಅವಶ್ಯಕತೆ ಇದೆ ಅನ್ನುವಂಥದ್ದು ಇವತ್ತು ಹೊಸ ಪೊಲೀಸ್ ಸ್ಟೇಷನ್ ಕೂಡ ಅವಶ್ಯಕತೆ ಇದೆ ಅನ್ನುವಂಥದ್ದು ನನ್ನ ಮನವರಿಕೆಯಾಗಿ ಅದಕ್ಕೆ ನಾನು ಕೂಡಲೇ ಮಂಜೂರಾತಿಯ ಪ್ರಕ್ರಿಯೆ ಪ್ರಾರಂಭ ಮಾಡಿ ಈ ವರ್ಷದಲ್ಲಿ ಅದಕ್ಕೆ ಬಜೆಟನ್ನು ಇಟ್ಟು ಇವತ್ತು ಕಸಬಾ ಪೊಲೀಸ್ ಸ್ಟೇಷನ್ ಆಗಿದೆ ಸಂಚಾರಿ ಪೊಲೀಸ್ ಸ್ಟೇಷನ್ ಆಗಿದೆ ಅಳ್ನಾವರ ಪೊಲೀಸ್ ಸ್ಟೇಷನ್ ಆಗಿದೆ ನಮ್ಮ ಇನ್ನು 2-3 ಪೊಲೀಸ್ ಸ್ಟೇಷನ್ ಹುಬ್ಬಳ್ಳಿಯಲ್ಲಿ ಆಗಬೇಕು ಅದು ಬೆಂಡಿಗಿರಿ ಪೊಲೀಸ್ ಸ್ಟೇಷನ್ ಅಲ್ಲಿಯೂ ಕೂಡ ಜನಸಂದಣಿ ಜಾಸ್ತಿ ಇದೆ ಅಲ್ಲಿಯೂ ಕೂಡ ಹೆಚ್ಚಿನ ಫೆಸಿಲಿಟಿ ಇರುವಂಥ ಒಂದು ಪೊಲೀಸ್ ಸ್ಟೇಷನ್ ಆಗಬೇಕು ಅದೇ ರೀತಿ ಇವತ್ತು ವಿದ್ಯಾನಗರ ಪೊಲೀಸ್ ಸ್ಟೇಷನ್ ಜಾಗ ಗುರುತಿಸ್ತಾ ಇದ್ದೇವೆ ಅದಕ್ಕೆ ಮಂಜೂರಾತಿಯನ್ನು ನಾನು ಕೊಡೋದಕ್ಕೆ ಸಿದ್ಧನಾಗಿದ್ದೆ ಜಾಗ ಸಿಗದ ಕಾರಣದಿಂದ ಅದು ನಿಂತೋಯಿತು ಅದು ಕೂಡಲೇ ಜಾಗದ ವ್ಯವಸ್ಥೆಗಳನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗಾಗಲೇ ಒಂದು ಜಾಗವನ್ನು ಕೂಡ ಗುರುತಿಸಿದ್ದಾರೆ ಅದು ನಮ್ಮ ಇಲಾಖೆಗೆ ಬಂದ ತಕ್ಷಣ ಅಂದರೆ ನಮ್ಮ ಗೃಹ ಇಲಾಖೆಗೆ ಬಂದ ತಕ್ಷಣ ಅದನ್ನು ಕೂಡ ಮಂಜೂರಾತಿಯನ್ನು ಮಾಡ್ತೇವೆ ಮತ್ತು ಇನ್ನೂ ಹಲವಾರು ಪೊಲೀಸ್ ಸ್ಟೇಷನ್ಗಳ ಅಪ್ಗ್ರೇಡೇಷನ್ ಕೂಡ ಮಾಡುವಂಥದ್ದು ಅವಶ್ಯಕತೆ ಇದೆ ಆ ಕೆಲಸವನ್ನು ಕೂಡ ಮಾಡ್ತೇವೆ 2 ಡಾಗ್ ಕೆನಲ್ಗಳನ್ನು ಇವತ್ತು ನಾವು ಇಲ್ಲಿ ಕೊಡ್ತಾ ಇದ್ದೇವೆ ಇದರ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಎಫ್ ಎಸ್ ಎಲ್ ಲ್ಯಾಬನ್ನು ಇಲ್ಲಿ ನಾನು ಮಂಜೂರಾತಿ ನಾನು ಗೃಹ ಸಚಿವ ಇದ್ದಾಗ ನಾನು ಮಾಡಿದ್ದೆ